करेंगे, नए काम करेंगे तो बोलेंगे नमस्ते गेळेयरे। सोमबेरितन सोमबेरितन लेजिनेस लेजिनेस याक बरुत्ते मनुष्यनिगे? लेजिनेस अंद्रे एनु? लेजिनेस इंद आचे बरुत्ते हेगे? इदर बग्गे इवत्तु डिस्कस माडोण। सोरु तिहुदु मनेय माळिगे अज्ञानदिंद सोरुतिहुदु मनय माळिगे। शिशुनाळ श्रीप्रो ओंदु वर्ड हेळ्तारे, एष्टु गूढार्थ मूलार्थ इदे अदरल्लि, एष्टु अर्थ इदे तिळ्कोळ्ळि। ಮನೆ ಸೋರ್ತಾ ಇದೆ ಯಾಕೆ? ಚಾವಣಿಯಲ್ಲಿರೋ ತೂತಿನಿಂದ ಅಲ್ಲ, ನಮ್ಮಲ್ಲಿರೋ ಅಜ್ಞಾನದಿಂದ. ನಾವು ಮಳೆಗಾಲಕ್ಕಿಂತ ಮುಂಚೆ ಚಾವಣಿಗೆ ಹೋಗಿ ಆ ತೂತುಗಳನ್ನ ಮುಚ್ಚಿದ್ರೆ ಸೋರ್ತಾ ಇತ್ತೆ ಮನೆ ಮಾಳಿಗೆ. ಇವಾಗ ಸೋರ್ತಾ ಇದೆ ಮನೆ ಮಾಳಿಗೆ ನಿನ್ನ ಅಜ್ಞಾನದಿಂದ ಅಂತ. ಓಕೆ, ಅಜ್ಞಾನದಿಂದ ಮನೆ ಹೆಂಗೆ ಸೋರುತ್ತೆ ಅಂದ್ರೆ, ಅಜ್ಞಾನದಿಂದ ಮನುಷ್ಯ ಸೋಂಬೇರಿ ಆಗ್ತಾನೆ ಅಂತ ಅರ್ಥ. ಎರಡು ರೀತಿಯ ಸೋಂಬೇರಿತನ ಇದೆ ಕಣ್ರಿ. ಒಂದು ಆಸೆ ಸಾಯುವುದರಿಂದ ಮನುಷ್ಯ ಸೋಂಬೇರಿ ಆಗ್ತಾನೆ. ಆಸೆನೇ ಇಲ್ಲ ಅವನಿಗೆ, ಆಸೆ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳ್ತಾನೆ. ಹಾಗಂತ ಆಸೆನ ಒಂದು ಹತೋಟಿ ಇಲ್ಲದೆ ಕೊಂದಾಗ ಸೋಂಬೇರಿತನ ಕೂಡ ಆವರಿಸಿಕೊಳ್ಳುತ್ತೆ. ಯಾವ ರೀತಿ? ಆಸೆ ಮನುಷ್ಯನಿಗೆ ಆಕ್ಟಿವ್ ಆಗಿರೋದಕ್ಕೆ ಕಾರಣ, ನಾನು ಅದಾಗಬೇಕು, ಇದಾಗಬೇಕು, ನಾನು ಈ ರೀತಿ ಸಾಧನೆ ಮಾಡಬೇಕು, ನಾನು ದೊಡ್ಡ ಮನೆ ಕಟ್ಟಬೇಕು, ನಾನು ಕಾರ್ ತಗೋಬೇಕು, ನಾನು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು, ನಾನು ಐಶ್ವರ್ಯವಂತನಾಗಿರ್ಬೇಕು ಅಂತ ಹೇಳಿ ಮನುಷ್ಯ ಆಕ್ಟಿವ್ ಆಗಿರ್ತಾನೆ. ಅಂದ್ರೆ ಆಸೆಯಿಂದ ಅದು ಈ ಬಿಪಿ, ಹೈ ಬಿಪಿ, ಲೋ ಬಿಪಿ, ಹೈ ಶುಗರ್, ಲೋ ಶುಗರ್, ಈ ಜಗತ್ತಿನಲ್ಲಿ ಪ್ರತಿಯೊಂದು ಮಿತಿ ಇತಿ ಅನ್ನೋದಿರುತ್ತೆ. ಶೂನ್ಯದಿಂದ ಆ ಕಡೆ ಪಾಸಿಟಿವ್ ಧನಾತ್ಮಕ, ಶೂನ್ಯದಿಂದ ಈ ಕಡೆ ನೆಗೆಟಿವ್ ಋಣಾತ್ಮಕ. ಅಂದ್ರೆ ಇವಾಗ ಈ ಎರಡು ರೀತಿಯಲ್ಲಿ ಸೋಂಬೇರಿತನ ಬರುತ್ತೆ. ಒಬ್ಬ ಮನುಷ್ಯ ಏನನ್ನೂ ಆಸೆ ಪಡೆದೆ, ಇನ್ನೇನಕ್ಕೆ ನಾನು ಕೆಲಸ ಮಾಡಬೇಕು ಅಂತ ಬಿದ್ಕೊಂಡಿರ್ತಾನಲ್ಲ, ಅದು ಒಂದು ರೀತಿಯ ಸೋಂಬೇರಿತನ. ಅದು ಧನಾತ್ಮಕವಾದರೂ ಕೂಡ ಅದು ನಶ್ವರ, ಅದು ಒಳ್ಳೇದಲ್ಲ. ಅದು ಇನ್ನೊಂದು ಆಸೆ, ತುಂಬಾ ಆಸೆ, ನಾನು ಜಗತ್ತ ನಂದಾಗಬೇಕು, ಕೆಲವರು ಇರ್ತಾರೆ ಏರ್ಪೋರ್ಟ್ ನಂದಾಗಬೇಕು, ಈ ಬೆಟ್ಟ ನಂದಾಗಬೇಕು, ಈ ಗುಡ್ಡ ನಂದಾಗಬೇಕು ಅಂತ ಕಂಟಿನ್ಯೂಸ್ ದುಡಿತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿತಾನೆ ಇರ್ತಾರೆ. ಇವನ್ಯಾರೋ ಬಂದ, ಇವನ್ಯಾರೋ ಮಧು ಸೋಮಶೇಖರ್ ಅಂತೆ, ಐ ಆಮ್ ಸುದೀಪ್ ಬಿಗ್ ಫ್ಯಾನ್ ಅಂತೆ. ಅದಕ್ಕೆ ಇಲ್ಲಿ ಬಂದು ಏನೇಗರ್ಲಾಡ್ತೀಯ ನೀನು, ತೊಲಗಾಚೆ ಬ್ಲ್ಯಾಕ್ ಮಧು ಸೋಮಶೇಖರ್. ಈ ರೀತಿ ನಾನು ಚೆನ್ನಾಗಿ ದುಡಿಬೇಕು, ನನಗೆ ಸಾಲ ಇರಬಾರ್ದು ಅಂತ ದುಡಿಯುವಂತಹ ಆಕ್ಟಿವ್ನೆಸ್ ಆಸೆಯಿಂದ ಬರುತ್ತೆ. ಮತ್ತೆ ಆಸೆ ದುಃಖಕ್ಕೆ ಕಾರಣ ಅಲ್ವಾ, ಸೋಂಬೇರಿತನ ಹೋಗುತ್ತಲ್ವಾ ಅಂದ್ರೆ ಅದೇ ಇರೋದು. ಆ ರೀತಿ ಆಸೆಯಿಂದ ಆಕ್ಟಿವ್ ಆಗಿರೋದ್ರಿಂದ ದುಃಖನೂ ಬರುತ್ತೆ. ಆದ್ರಿಂದ ನಾವು ಜ್ಞಾನದಿಂದ, ಜ್ಞಾನ ಇದ್ರು ಜ್ಞಾನದಿಂದ ಆಸೆ ಕೊಲ್ಲಲ್ಪಡುತ್ತೆ. ಆಸೆ ಕೊಂದಾಗ ಸೋಂಬೇರಿತನ ಬರುತ್ತೆ. ಅಂದ್ರೆ ಜ್ಞಾನದಿಂದ ಆಸೆ ಕೊಲ್ಲಲ್ಪಟ್ಟರು ಕೂಡ ಆಕ್ಟಿವ್ ಆಗಿರೋದನ್ನ ಆನಂದ ಕೊಡುವಂತಹ ಆಕ್ಟಿವ್ನೆಸ್ ಅಂತಾರೆ. ಅಂದ್ರೆ ಇವನು ಎಷ್ಟು ಚಾಕಚಕ್ಯತೆಯಿಂದ ಇರ್ತಾನೆ, ಯಾವಾಗ್ಲೂ ಆಕ್ಟಿವ್ ಆಗಿರ್ತಾನೆ. ಇವನಿಗೆ ಕೆಲಸ ಮಾಡೋದಕ್ಕೆ ಹಣ ಬೇಕಾಗಿಲ್ಲ, ಮರ ಗಿಡ ರಕ್ಷಣೆ ಮಾಡ್ತಾ ಇರ್ತಾನೆ, ಏನ್ ಕಣ್ಣಿಗೆ ಬಿದ್ರೆ ಅದನ್ನ ಮಾಡ್ತಾ ಇರ್ತಾನೆ, ಏನು ಯಾವ ನಾಯಿಗೆ ತೊಂದರೆ ಆದ್ರೆ ನಾಯಿ ಕಾಪಾಡ್ತಾನೆ, ಜನರಿಗೆ ತೊಂದರೆ ಆದ್ರೆ ಅವನು ಪ್ರತ್ಯಕ್ಷ ಆಗ್ತಾನೆ, ಯಾರ ಮನೆಯಲ್ಲಿ ಸಾವಾದ್ರೂ ಇವನು ಪ್ರತ್ಯಕ್ಷ ಆಗಿರ್ತಾನೆ, ನೋವಾದ್ರೂ ಪ್ರತ್ಯಕ್ಷ ಆಗಿರ್ತಾನೆ, ಒಳ್ಳೆ ಶುಭ ಸಮಾಚಾರಗಳಲ್ಲಿ
ಸ್ವೀಟ್ ತಿನ್ನಕ್ ಹೋಗೋದಿಲ್ಲ ಇವನು. ಈ ರೀತಿ ಇರುತ್ತಲ್ಲ ಆಕ್ಟಿವ್ನೆಸ್, ಅವನು ಏನೋ ಒಂದು ಕೆಲಸ ಮಾಡ್ತಾ ಇರ್ತಾನೆ, ಏನನ್ನೂ ಬಯಸದೆ ಕೆಲಸ ಮಾಡುವುದನ್ನ ನಿಷ್ಕಾಮ ಕರ್ಮ ಅಂತ ಕರೆದ್ರು. ಅದು ಆಕ್ಟಿವ್ನೆಸ್ ಕೊಡುತ್ತೆ. ಆದ್ರೆ ಏನನ್ನೂ ಬಯಸದೆ ಇರೋದ್ರಿಂದ ನಾನ್ಯಾಕೆ ಕೆಲಸ ಮಾಡಬೇಕು ಅನ್ನೋ ಒಂದು ನೆಗೆಟಿವ್ನೆಸ್ ಬರುತ್ತೆ, ಅದೇ ಸೋಂಬೇರಿತನ. ಎರಡು ಸೋಂಬೇರಿತನ ನೆನ್ಬಿಟ್ಕೊಳ್ಳಿ, ಒಂದು ಅಸಹ್ಯ ಅಂದ್ರೆ ಆಸೆ ಜಾಸ್ತಿ ಆಗಿ ಸೋಂಬೇರಿತನ, ಅದು ನೆಗೆಟಿವಿಟಿ, ಅದು ಸಾಲುಗಳಲ್ಲಿ ಮುಳುಗಿಸ್ಬಿಡುತ್ತೆ ಸೋಂಬೇರಿತನ. ಆಸೆ ಜಾಸ್ತಿ ಆಗಿ ಆಕ್ಟಿವ್ನೆಸ್ ಬರೋದು, ಅದರಿಂದ ಏನು ಪ್ರಯೋಜನ ಇಲ್ಲ. ಮತ್ತೆ ಆಸೆ ಕೊಂದ ಸೋಂಬೇರಿತನ, ಆಸೆಯನ್ನ ಕೊಂದಾಗ ನೀನು ಏನಕ್ಕೆ ನನಗೇನು ಬೇಡ, ನನಗೇನು ಸಂಬಳ ಬೇಡ, ನಾನೇ ಕೆಲಸ ಮಾಡಬೇಕು ಅನ್ನೋ ಒಂದು ನೆಗೆಟಿವಿಟಿ ಇದೆಯಲ್ಲ, ಅದು ಕೂಡ ದುಃಖ ಕೊಡುತ್ತೆ. ಇನ್ನೊಂದು ಸೋಂಬೇರಿತನ ಅಜ್ಞಾನದಿಂದ ನೋಡಿ, ಎರಡು, ಒಂದು ಆಸೆ ಇಲ್ಲದೆ ಸೋಂಬೇರಿತನ, ಇನ್ನೊಂದು ಜ್ಞಾನ ಇಲ್ಲದೆ ಸೋಂಬೇರಿತನ. ಅಂದ್ರೆ ಜ್ಞಾನ ಅಂದ್ರೆ ಜ್ಞಾನ ಇದ್ದಾಗ ಸೌಜನ್ಯ ಮತ್ತೆ ತುಂಬಾ ಆಕ್ಟಿವ್ನೆಸ್ ಬರುತ್ತೆ. ಜ್ಞಾನ ಇಲ್ಲದೆ ಆಸೆ ಇಲ್ಲದೆ, ಆಸೆನೂ ಇಲ್ಲ ಜ್ಞಾನನೂ ಇಲ್ಲ, ಐವಾರ ಜ್ಞಾನನೂ ಇಲ್ಲ ವಿದ್ಯೆನೂ ಇಲ್ಲ, ಅಹಂಕಾರನೂ ಇಲ್ಲ, ಏನ್ ಪ್ರಯೋಜನ ಅನ್ನೋ ತರ. ಅಂದ್ರೆ ಆಸೆನೂ ಇಲ್ಲ ಜ್ಞಾನನೂ ಇಲ್ಲ, ಆವಾಗ ಸೋಂಬೇರಿತನ ಹುಟ್ಕೊಳ್ಳುತ್ತೆ. ಆಸೆ ಇಲ್ಲದೆ ಜ್ಞಾನ ಬೆಳೆಸ್ಕೊಂಡಾಗ ಒಂದು ಪವಿತ್ರವಾದ ಆಕ್ಟಿವ್ನೆಸ್ ನಿಮ್ಮಲ್ಲಿ ಶುರುವಾಗುತ್ತೆ, ಅದನ್ನೇ ತೇಜಸ್ಸು ಅಂತಾರೆ, ರಾಜ ತೇಜಸ್ಸು. ಅದನ್ನ ನಾವು ಗಳಿಸ್ಬೇಕು ರೀ, ಅದನ್ನ ಗಳಿಸಿದ್ರೆ ನಮಗೆ ತುಂಬಾ ಸಂತೋಷ ಆಗುತ್ತೆ. ಅಂದ ಹಾಗೆ ಕರ್ನಾಟಕದ ಯುವ ಜನಾಂಗಕ್ಕೆ ಸ್ಟ್ರೆಸ್ ಬರ್ಸ್ಟರ್ ಹೆಂಗ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಬಾಸುಗಳಿಂದ ತೊಂದರೆ ಇದೆ, ಬಾಸುಗಳಿಂದ ನೋವು ಅನುಭವಿಸದೆ ನಿಮ್ಮ ಜೂನಿಯರ್ಸ್ಗೆ ನೋವು ಕೊಡದೆ ಬದುಕ್ತಾನಲ್ಲ ಅವನೇ ನಿಜವಾದ ಕೆಲಸದು. ಆದ್ರಿಂದ ಯಾವತ್ತೇ ಆಗ್ಲಿ ಬಾಸುಗಳಿಗೆ ಅಂಜಬೇಡಿ. ಬಾಸುಗಳಿಗೆ ಅಂಜೋರು ಯಾರು ಗೊತ್ತಾ, ಸಾಲ ಮಾಡ್ಕೊಂಡು ಇನ್ಸ್ಟಾಲ್ಮೆಂಟ್ಸ್ ಕಟ್ಟೋರು. ಇನ್ಸ್ಟಾಲ್ಮೆಂಟ್ ನಿಂತೋಗ್ಬಿಡುತ್ತಲ್ಲ ಕೆಲಸ ಹೋದ್ರೆ, ಅಂತವ್ರು ಬಾಸುಗಳಿಗೆ ಮನೆ ತೊಳೆಯೋಕೆ ಹೋಗ್ತಾರೆ, ಪಾತ್ರೆ ತೊಳೆಯೋಕು ಹೋಗ್ಬಿಡ್ತಾರೆ. ಅದೇ ನೀವು ಕೆಲಸ ಚೆನ್ನಾಗಿ ಕಲಿತು ನಿಮಗೆ ಬಾಸೆ ಇರೋದಿಲ್ಲ. ಯಾರಲ್ಲಿ ಕೆಲಸ ಚೆನ್ನಾಗಿದೆಯೋ ಅವನಿಗೆ ಬಾಸೆ ಇಲ್ಲ, ದೇವರೇ ಬಾಸ್ ಅವನಿಗೆ. ಬಾಸ್ ಕೂಡ ಅವನ ಮುಂದೆ ಚೇರ್ ಹಾಕೊಂಡು ಕುತ್ಕೋತಾರೆ, ನೀನೇ ಗ್ರೇಟ್ ಅಪ್ಪ, ನಿನ್ನಿಂದ ನಾನು ಬದುಕ್ತಾ ಇದ್ದೀನಿ, ನಾನು ನಿನ್ನ ಕೆಲಸ ಅಂತ ತೋರಿಸ್ಕೊಂಡು ನಾನು ಬದುಕ್ತಾ ಇದ್ದೀನಿ ಅಂತ ಗೌರವ ಕೊಡೋಕೆ ಶುರು ಮಾಡ್ತಾರೆ. ಅದಕ್ಕೆ ನಿಮ್ಮಲ್ಲಿ ಮೊದಲನೇದಾಗಿ ಕೆಲಸನ ಕಾಪಾಡ್ಕೊಳ್ಳಿ, ಕೆಲಸ ಚೆನ್ನಾಗಿದೆಯಾ. ನಮ್ಮ ಎರಡನೇದು ಆಸೆ ಪಟ್ಟು ಸಾಲಗಳು ಮಾಡ್ಕೋಬೇಡಿ. ಅಂದ್ರೆ ಕೆಲಸ ಹೋದ್ರೂ ಆರು ತಿಂಗಳಾದ್ರೂ ನಾನು ಮನೇಲಿ ಕುತ್ಕೊಂಡು ಬದುಕಬಲ್ಲೆ ಅನ್ನೋ ಚಾಲೆಂಜ್ ಇರಲಿ. ಅವಾಗ ಅವನ ಬಾಸ್ ನಿಮ್ಮನ್ನ ಹೆಂಗ್ ತೆಗಿತಾನೆ? ಮತ್ತೆ ಅದಕ್ಕೆ ಉದ್ಯೋಗವೆಂದರೆ ಉದ್ಯಾನವನದಂತೆ ಆಡುತ್ತ ಹಾಡುತ್ತ ಮಾಡುವುದೇ ಕಾಯಕ ಅಂತ. ಅಂದ್ರೆ ಯಾವ ಬಾಸುಗಳಿಗೂ ಅಂಜದಿರು, ಮತ್ತೆ ನೀನು ನಿನ್ನ ಕೆಳಗಡೆ ಕೆಲಸ ಮಾಡೋರಿಗೆ ಸತಾಯಿಸ್ತಿರು, ಆವಾಗ್ಲೇ ಆ ಕೆಲಸ ನಿಮಗೆ ಒಳ್ಳೇದ್ ಮಾಡುತ್ತೆ ಅನ್ನೋ ಒಂದು ಭಾವನೆ ಇದು. ಇನ್ನೊಂದಿದೆ, ನಿಮಗೆ ಇಷ್ಟೆಲ್ಲ ಕಷ್ಟ ಇದ್ರು, ಮನೇಲಿ ಸ್ಟ್ರೆಸ್ ಇರುತ್ತೆ, ಅಲ್ಲಿ ಸ್ಟ್ರೆಸ್ ಇರುತ್ತೆ, ಈ ಸ್ಟ್ರೆಸ್ ಬರ್ಸ್ಟರ್ ಹೆಂಗ್ ಮಾಡೋದು ಅಂದ್ರೆ ನಿಷ್ಕಾಮ ಕರ್ಮದಿಂದ. ಏನನ್ನೂ ಬಯಸದೆ ಕೆಲಸ ಮಾಡಿದಾಗ ನಮ್ಮಲ್ಲಿ ಆರೋಗ್ಯ ಬರುತ್ತೆ, ಆರೋಗ್ಯ ಮತ್ತೆ ಆನಂದ ಬರುತ್ತೆ. ಏನು ಅದನ್ನೇ ಅಹೋರಾತ್ರ ಮಾಡೋದು. ಏನು ಇವಾಗ ನೀವು ಹೋಗ್ತಾ ಇರ್ತೀರಿ ದಾರಿಲಿ, ಯಾವುದೋ ಒಂದು ಮರದ ಮೇಲೆ ಒಂದು ಪೋಸ್ಟರ್ ಹಾಕಿರ್ತಾರೆ, ಆ ಪೋಸ್ಟರ್ ಅಲ್ಲಿ ಒಂದು ನಂಬರ್ ಇರುತ್ತೆ, ವರ್ಕ್ ಅಟ್ ಹೋಮ್ ತಿಗಣಿ ಅಂತ. ನೀವು ಅವ್ರಿಗೆ ಫೋನ್ ಮಾಡ್ಬಿಡಿ, ನಿಮ್ ಫೋನಿಂದ ಫ್ರೀ ಫೋನ್ ಫೋನ್ ಮಾಡ್ಬಿಟ್ಟು, ಏನಪ್ಪ ಇದು ಅಸಹ್ಯ, ನಾಚಿಕೆ ಆಗಲ್ಲ ನಿನಗೆ, ನಿನ್ನಲ್ಲಿ ಈ ಕರೋನಾ ಟೈಮು ಮರಗಳು ಒಂದು ದಿವಸಕ್ಕೆ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ, ನೀನು ಆ ಮರಗಳನ್ನ ಹಾನಿ ಮಾಡ್ತಾ ಇದೀಯಾ, ಸಮಾಜ ದ್ರೋಹ ಮಾಡ್ತಾ ಇದೀಯಾ ಅಂತೇಳಿ ಅವನಿಗೆ 4 ಮಾತು ಸ್ಟ್ರೆಸ್ ಬರ್ಸ್ಟ್ ಮಾಡ್ಕೊಳ್ಳಿ. ನೀವು ನಿಮ್ಮಲ್ಲಿ ಶಾಂತಿ ಆವರಿಸುತ್ತೆ. ಏನು ನಾನೊಂದು ಒಳ್ಳೆ ಕೆಲಸ ಮಾಡಿದೆ, ನಾನೊಂದು ಮರನ ಕಾಪಾಡಿದೆ, ಅಯ್ಯೋ ಎಷ್ಟು ಒಳ್ಳೆ ಕೆಲಸ ಮಾಡಿದೆ, ಒಬ್ಬನಿಗೆ ಬುದ್ಧಿ ಹೇಳಿದೆ, ಅದು ಏನೂ ಬಯಸದೆ. ಅದು ನೋಡು ಈ ರೀತಿ ನೀವು ಸೈಡಲ್ಲಿ ಕೆಲಸಗಳು ಮಾಡಬೇಕು.
ಈ ರೀತಿ ಕೆಲಸ ಮಾಡೋದ್ರಿಂದ ಅಥವಾ ಒಂದು ಮರಕ್ಕೆ ಒಂದು ಮಳೆ ಹೊಡೆದಿರ್ತಾರೆ, ನಿಮ್ಮ ಹತ್ರ ಸಮಯ ಇದೆ, ಅದನ್ನ ತೆಗೆದು ನೋಡಿ ಒಂದ್ಸಲ, ನಿಮ್ಮಲ್ಲಿ ಎಷ್ಟು ಸ್ಟ್ರೆಸ್ ಬರ್ಸ್ಟ್ ಆಗೋಗುತ್ತೆ. ಆ ಮಳೆನ ತೆಗೆದು ನೋಡಿ, ಒಂದು ಪ್ರಾಣಿನ ಕಾಪಾಡಿ ನೋಡಿ, ಆ ರಿಲ್ಯಾಕ್ಸೇಷನ್ ಅಲ್ಲಿ ಎಷ್ಟು ಮಜಾ ಇರುತ್ತೆ. ಒಂದ್ಸಲ ಒಬ್ಬ ನೀವು ಯಾವ್ದಾದ್ರು ಒಂದು ಮೀನು ನೀರಿಂದ ಆಚೆ ಬಂದು ಬಿದ್ದಿರುತ್ತೆ, ಅದನ್ನ ವಾಪಸ್ ನೀರಿಗೆ ಬಿಡಿ, ಆವಾಗ ನಿಮ್ಗೆ ಸ್ಟ್ರೆಸ್ ಬರ್ಸ್ಟ್ ಎಷ್ಟಾಗತ್ತೆ ನೋಡಿ. ಅಂದ್ರೆ ನಿಮ್ಮಲ್ಲಿ ಚೋಕಪ್ ಆಗಿರೋದೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಅದು ಪ್ರಕೃತಿ ನಿಮಗೆ ಕೊಡ್ತಾ ಇರುವಂತ ಬಳುವಳಿ ಬಳತ್ತೆ ಕೊಡುತ್ತೆ. ಇಂಥವನ್ನೆಲ್ಲ ಮಾಡ್ತಾ ಹೋಗಿ ದೇವರೇ, ನಿಮಗೆ ಅನ್ಲಿಮಿಟೆಡ್ ಸುಖ, ಗಟ್ಟಿ ಮುಟ್ಟಾಗಿ ಏನು ತೊಂದರೆಗಳಿಲ್ಲದೆ ಗುಂಡು ಕಲ್ತರ ಬದುಕ್ತೀರಿ. ಏನಿದ್ರು ಧೈರ್ಯವಾಗಿ ಏ ಇದು ಅನ್ಯಾಯ ಅಂತ ಎದುರಿಸೋ ಧೈರ್ಯ ಯಾವಾಗ ಬರ್ತೇಳು, ನೀನು ಅನ್ಯಾಯ ಮಾಡದೇ ಇರೋವಾಗ ಹೇಯ್ ಜೂಜಾಡಿಸ್ಬೇಡುವ ಕತ್ತೆ, ಕತ್ತೆಗೆ ಬಂದಂಗೆ ವಯಸ್ಸು ಬಂದಿದೆ, ಜೂಜಾಡಿಸ್ತೀಯ, ನನ್ನ ನಾಚಿಕೆ ಕೆಟ್ಟವನೇ, ಕೋಟಿಗಟ್ಟಲೆ ಲೂಟ್ ಮಾಡ್ತಾ ಇದೀಯ, ಇನ್ನೇನೋ ನಿನಗೆ ದೊಡ್ಡ ರೋಗ, ಯಾಕೋ ಜೂಜಾಡಿಸ್ತೀಯ, ಬುದ್ಧಿ ನೆಟ್ಟಗಿಲ್ವೇನೋ ನಿನಗೆ, ಯಾಕೋ ಹೆಣ್ಣ ನಿಂದನೆ ಮಾಡ್ತೀಯ ಹೊಯ್ ಅಂತ ಎಂತ ಹೀರೋ ಆದ್ರೂ ಭಯ ಬೀಳದೆ ಹೇಳ್ತೀವಲ್ಲ, ಆ ಧೈರ್ಯಕ್ಕೆ ಕಾರಣ ಏನು ಅಂದ್ರೆ ನಾವು ತಪ್ಪು ಮಾಡದೆ ಇರೋದು, ಆದಷ್ಟು ಕಡಿಮೆ ತಪ್ಪು ಮಾಡಿರಬೇಕು. ಹೆಚ್ಚು ತಪ್ಪು ಮಾಡಿದವ ಹೆಚ್ಚು ದುಃಖಿ, ಹೆಚ್ಚು ಕಡಿಮೆ ತಪ್ಪು ಮಾಡಿದವ ಹೆಚ್ಚು ಸುಖಿ ಅಂತ. ಹೀಗೆ ನೀವು ಧೈರ್ಯವಾಗಿ ಸಮಾಜದ ವಿಕೃತಿಗಳನ್ನ ಹೇಳೋದು ಧೈರ್ಯ ಬರುತ್ತೆ. ಎದುರು ಮನುಷ್ಯನ ಸಂಗಾತಿ ಕೂಡ, ಎದುರು ಮನುಷ್ಯನ ಚಾಲಕ ಕೂಡ, ಎದುರು ಮನುಷ್ಯನ ಮಕ್ಕಳು ಕೂಡ ನಿಮ್ಮನ್ನ ಗೌರವಿಸ್ತಾರೆ. ನೀವೇನಾದ್ರೂ ಅವರಲ್ಲಿರೋ ತಪ್ಪನ್ನ ತಿದ್ದಿದಾಗ ಅಯ್ಯೋ ನಾವು ಕೂಡ ಹೇಳಕ್ಕಾಗಲಿಲ್ಲ, ನೀವು ಹೇಳಿದ್ರಲ್ಲಪ್ಪ, ಯಾರೋ ಒಬ್ರು ಬುದ್ಧಿ ಹೇಳಿದ್ರಲ್ಲಪ್ಪ ಇವನಿಗೆ, ಇವನ ಅಹಂಕಾರ ನಮಗೆ ತಡ್ಕೊಳಕ್ ಆಗ್ತಿಲ್ಲ, ನಾವೇ ಬಿಟ್ಟೋಗ್ಬೇಕು ಅಂತಿದ್ವಿ ಅಂತ. ಎಷ್ಟಾದ್ರೂ ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ನಾಚಿಕೆ ಗೆಟ್ಟವನು ಹೆಣ್ಣು ಮಕ್ಕಳಿಗೆ ಅವಮಾನ ಆದ್ರೂ ತನ್ನಿಂದ, ಆ ದುಶ್ಯಾಸನಂತ ದುರ್ಯೋಧನಂತ ಪಶ್ಚಾತ್ತಾಪ ಆಯ್ತು ಕೊನೆಯಲ್ಲಿ ಇವನಿಗಾಗ್ಲಿಲ್ಲ, ಇವನಿಗೆ ಇವನ ಚಟನಟ ಭಟರಿಗೆ ಆಗ್ಲಿಲ್ಲ ಪಶ್ಚಾತ್ತಾಪ. ಆಗೋ ದಿನ ಬಂದೇ ಬರುತ್ತೆ. ನೀರಿಗೆ ಉಪ್ಪು, ಬರೀ ಉಪ್ಪು ಕಡಿಮೆ ಆಗಿ ಎಷ್ಟೋ ಕೋಟೆಗಳು, ಇವತ್ತು ದೇವಗಿರಿ ಕೋಟೆ ಇವತ್ತಿಗೂ ಯಾರ ಕೈಲಿ ಗೆಲ್ಲಕ್ಕಾಗಲ್ಲ ಅಂತ ಕೋಟೆ ಸರೆಂಡರ್ ಆಯ್ತು, ಯಾಕಂದ್ರೆ 6 ತಿಂಗಳು ಉಪ್ಪಿನ ಸಪ್ಲೈ ಕಡಿಮೆ ಆದಾಗ. ಹಂಗೆ ಇವರಿಗೆ ಅಹಂಕಾರ ನೆಲ ಕಚ್ಚತ್ತಲ್ಲ, ಆವಾಗ ಇವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಧನ್ಯವಾದ. ಅಹೋರಾತ್ರ.